ಇವಾಗೂ ನಕ್ಕಿದ್ರಲ್ಲ ಸರ್. ಏಕೆ ಇವತ್ತಾರು ಸ್ಮೈಲ್ ಮಾಡ್ತಿಲ್ವಾ? ಅಯ್ಯೋ ಬಿಡಿ ಸರ್, ಜನ ಒಂದೇ ಥರ ಇರಲ್ಲ, ಪ್ರತಿದಿನ ಚೇಂಜ್ ಆಗ್ತಾ ಇರ್ತಾರೆ. ಚೇಂಜ್ ಇಸ್ ದ ಲಾ ಆಫ್ ಲೈಫ್ ಅಲ್ವಾ? ಹೌದು ಸರ್, ಈ ಕಾಲ ಚೇಂಜ್ ಆಗ್ತಾ ಇರುತ್ತೆ. ಏನಂದ್ರಿ? ಕಾಲ ಚೇಂಜ್ ಆಗ್ತಾ ಇದೆಯಾ? ಕಾಲ ಯಾವಾಗಲೂ ಚೇಂಜ್ ಆಗಲ್ಲ ರೀ, ಮನುಷ್ಯ ಬದಲಾಗ್ತಾನೆ, ಮನುಷ್ಯನ ಭಾವನೆಗಳು ಬದಲಾಗ್ತವೆ, ಅವನ ಯೋಚನೆಗಳು, ಯೋಜನೆಗಳು, ಅವನ ಕಾರ್ಯವೈಖರಿ, ಪ್ರಿಯಾರಿಟಿಗಳು ಎಲ್ಲ ಬದಲಾಗುತ್ತೆ. ಆದರೆ ಕಾಲ ಯಾವಾಗಲೂ ತಟಸ್ಥವಾಗಿ ಹಾಗೇ ಇರುತ್ತೆ. ಏನು ಸರ್, ಯಾವತ್ತೂ ಇಲ್ದೇ ನೀವು ಇಷ್ಟತ್ವ ಮಾತಾಡ್ತಾ ಇದ್ದೀರಾ? 3 ತಿಂಗಳಿಂದ ಬೇರೆ ಕಾಣಿಸ್ಕೊಳ್ಳಿಲ್ಲ. ಯಾವುದಾದ್ರೂ ಯಾತ್ರೆಗೆ ಹೋಗಿದ್ರಾ? ಯಾತ್ರೆ ಹೇಳ್ಬೋದು, ಈ ಜೀವನನೇ ಒಂದು ಯಾತ್ರೆ ಅಲ್ವಾ, ಅದು ಯಾವತ್ತಿದ್ರೂ ಮುಗಿಯಲ್ಲ. ಹೌದು ಸರ್, ನಮಗೆ ಬೇಡ ಅಂದ್ರೂ ಸಾಯೋ ತನಕ ಈ ಯಾತ್ರೆನ ಮುಂದುವರಿಸ್ತಾನೇ ಇರಬೇಕು. ಮತ್ತೆ ಸತ್ಮೇಲೆ? ಸತ್ಮೇಲೆ ಏನು ಸರ್, ಚಟ್ಟ ಕಟ್ತಾರೆ, ಮಣ್ಣೆಲ್ಲ ಹೂತಾಕ್ತಾರೆ, ಬಾಕ್ಸಲ್ಲಿ ಹಾಕಿ ಮಳೆ ಹೊಡಿತಾರೆ, ಕಟ್ಟಿಗೆ ಮಧ್ಯೆ ಇಟ್ಟು ಸುಟ್ಟಾಕ್ತಾರೆ, ಪುಣ್ಯ ಬಲ್ಲಿ ಅಂತ ಸತ್ಮೇಲೆ ಗಂಗೆ ನದಿ ತೇಲ್ಬಿಡ್ತಾರೆ. ಬದುಕಿರೋ ತನಕ ಅಷ್ಟೇ ಸರ್, ಸತ್ಮೇಲೆ ಏನಿಲ್ಲ ಸರ್. ಪಾಪ ಪುಣ್ಯ ಮಾಡಿ ಸಾಯ್ತಾರಂತ ಗೊತ್ತು, ಆದರೆ ಸತ್ಮೇಲೆ ಪುಣ್ಯ ಬರುತ್ತಾ? ಹಾಗಂದ್ರೆ ಸತ್ಮೇಲು ಜೀವನ ಇದೆಯಾ? ಯು ಮೀನ್ ಲೈಫ್ ಆಫ್ಟರ್ ಡೆತ್? ಇಲ್ಲ ಸರ್, ನಮ್ಗೆ ಇದ್ರ ಮೇಲೆ ನಂಬಿಕೆ ಇಲ್ಲ, ಈ ಥರ ಆಗೋ ಚಾನ್ಸೇ ಇಲ್ಲ. ಹಲೋ, ಏನ ಲಾಲ್ ಬಗ್ಗೆ ಯಾರೋ ಸತ್ತೋಗ್ಬಿಟ್ಟವ್ರಾ? ಇರೋ ಬರ್ತೀನಿ, ಇರೋ ಅಲ್ಲೇ ಇದ್ದೀನಿ ಸರ್. ಯಾರೋ ಸತ್ತೋಗಿದಾರಂತೆ, ಬನ್ನಿ ಸರ್ ಹೋಗೋಣ. ಏನಾಯ್ತು, ಸಣ್ಣ ವಯಸ್ಸಲ್ಲಿ ಸತ್ತಿದಾನಂದ್ರೆ ಸುಸೈಡ್ ಇರ್ಬೇಕು ಮುಂಚೆ. ಲೈಫ್ ಆಫ್ಟರ್ ಡೆತ್ ಇಲ್ಲ ಅಂತಿದ್ದಲ್ಲ, ನೋಡೋದು.